ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಹೂಮಳೆ ಧಾರಾವಾಹಿ ಸದ್ಯದಲ್ಲೇ ಕೊನೆಗೊಳ್ಳುತ್ತಿದೆ. ಹೂಮಳೆ ಸೀರಿಯಲ್ ಕೊನೆಗೊಳ್ಳುತ್ತಿರುವ ಸುದ್ದಿ ಧಾರಾವಾಹಿಯ ಕಲಾವಿದರಿಗೆ ಹಾಗೂ ವೀಕ್ಷಕರಿಗೆ ಬೇಸರ ಉಂಟು ಮಾಡಿದೆ. ಚಂದನ ಅನಂತಕೃಷ್ಣ, ಯಶ್ವಂತ್, ಸುಜಾತ ಅಕ್ಷಯ್ ಮುಂತಾದ ಕಲಾವಿದರು ಅಭಿನಯಿಸುತ್ತಿರುವ ಧಾರಾವಾಹಿಯೇ ಹೂಮಳೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕಳೆದ ವರ್ಷದ ನವೆಂಬರ್ ತಿಂಗಳಿನಿಂದ ಹೂಮಳೆ ಧಾರಾವಾಹಿ ಪ್ರಸಾರ ಶುರುವಾಯಿತು. ಹಿಂದಿಯ ಚೋಟಿ ಸರ್ದಾರ್ನಿ ಧಾರಾವಾಹಿಯ ರಿಮೇಕ್ ಈ ಹೂಮಳೆ. ಹೂಮಳೆ ಸೀರಿಯಲ್ ಶುರುವಾಗಿ ಇನ್ನೇನು ವರ್ಷ ತುಂಬಲಿದೆ. ಅಷ್ಟು ಬೇಗ ಸೀರಿಯಲ್ ನಿಲ್ಲಿಸಲು ವಾಹಿನಿ ತೀರ್ಮಾನಿಸಿದೆ. ಇದಕ್ಕೆ ಸ್ಪಷ್ಟ ಕಾರಣ ತಿಳಿದು ಬಂದಿಲ್ಲ. ಹೂಮಳೆ ನಿಲ್ಲುತ್ತಿರುವ ಬಗ್ಗೆ ನಟಿ ಸುಜಾತ ಅಕ್ಷಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೂಮಳೆ ಸೀರಿಯಲ್ ಮುಗಿಯುತ್ತಿದೆ ಎಂದು ನಮಗೆ ವಾಹಿನಿ ಕಡೆಯಿಂದ ಸುದ್ದಿ ಬಂದಾಗಿನಿಂದ ಎಲ್ಲ ನಟರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಬೇಸರವಾಗಿದೆ. ಕೋವಿಡ್ ಎರಡನೇ ಲಾಕ್ಡೌನ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಚಿತ್ರೀಕರಣ ನಡೆಯದಿದ್ದಾಗ ನಾವೆಲ್ಲರೂ ಹೈದರಾಬಾದ್ನಲ್ಲಿ ಚಿತ್ರೀಕರಣ ಮಾಡಿದ್ವಿ. ಆಗ ನಾವೆಲ್ಲ ಒಟ್ಟಿಗೆ ಇದ್ವಿ. ಆ ನೆನಪುಗಳು ಇನ್ನೂ ಹಸಿರಾಗಿವೆ. ಹೈದರಾಬಾದ್ನಲ್ಲಿನ ಚಿತ್ರೀಕರಣ ಇಂದು ತಂಡವನ್ನು ಒಟ್ಟುಗೂಡಿಸಿತು. ನಮ್ಮ ತಂಡದಲ್ಲಿ ಬಲವಾದ ಬಾಂಧವ್ಯ ಬೆಳೆದಿದೆ. ಆದರೆ ಎಲ್ಲರೂ ಹೇಳುವಂತೆ ಪ್ರತಿಯೊಂದಕ್ಕೂ ಕೊನೆ ಎಂಬುದಿದೆ. ಒಂದರ ಕೊನೆಯೇ ಇನ್ನೊಂದರ ಆರಂಭ. ಹೊಸ ಪ್ರಾಜೆಕ್ಟ್ಗಳಿಗಾಗಿ ನಾನು ಎದುರು ನೋಡುತ್ತಿದ್ದೇನೆ ಎಂದು ನಟಿ ಸುಜಾತ ಅಕ್ಷಯ್ ಹೇಳಿದ್ದಾರೆ. ಅಂದಾಗೆ ಹೂಮಳೆ ಸೀರಿಯಲ್ನಲ್ಲಿ ಕಾರ್ಪೊರೇಟರ್ ಕಾವೇರಿ ಪಾತ್ರದಲ್ಲಿ ಸುಜಾತ ಅಕ್ಷಯ್ ಅಭಿನಯಿಸುತ್ತಿದ್ದಾರೆ. ಅಧಿಕಾರದ ಆಸೆಗಾಗಿ ಮಗಳ ಪ್ರೀತಿಯನ್ನೇ ಬಲಿಕೊಡುವ ದುಷ್ಟ ತಾಯಿ ಕಾರ್ಪೊರೇಟರ್ ಕಾವೇರಿ ಪಾತ್ರಕ್ಕೆ ಸುಜಾತ ಅಕ್ಷಯ್ ಜೀವ ತುಂಬಿ ನಟಿಸುತ್ತಿದ್ದರು. ತಾಯಿ ಕಾರ್ಪೊರೇಟರ್ ಕಾವೇರಿಯ ಕೈವಾಡದಿಂದ ತಾನು ಪ್ರೀತಿಸಿದ ಹುಡುಗನನ್ನು ಕಳೆದುಕೊಂಡ ಲಹರಿ ಬಲವಂತವಾಗಿ ಯದುವೀರ್ ಕೈ ಹಿಡಿಯುತ್ತಾಳೆ. ಅದಾಗಲೇ ಗರ್ಭವತಿ ಆಗಿರುವ ಲಹರಿಯನ್ನ ಪುತ್ರ ಇಶಾನ್ಗಾಗಿ ಯದುವೀರ್ ಸ್ವೀಕರಿಸುತ್ತಾನೆ. ಸದ್ಯ ಲಹರಿ ತುಂಬು ಗರ್ಭಿಣಿ. ಇತ್ತ MLA ಟಿಕೆಟ್ ಆಕಾಂಕ್ಷಿಯಾಗಿದ್ದ ಕಾರ್ಪೊರೇಟರ್ ಕಾವೇರಿಗೆ ಎಲೆಕ್ಷನ್ ಟಿಕೆಟ್ ಸಿಕ್ಕಿಲ್ಲ. ಅತ್ತ ಮಂಜರಿ ರಾಜಕೀಯಕ್ಕೆ ದುಮುಕಲು ರೆಡಿಯಾಗಿದ್ದಾರೆ. ರಾಜಕೀಯವಾಗಿ ಬೆಳೆಯಲು ಕಾರ್ಪೊರೇಟರ್ ಕಾವೇರಿ ಏನೆಲ್ಲ ಮಸಲತ್ತು ಮಾಡಬಹುದು ಎಂಬುದೇ ಧಾರಾವಾಹಿಯ ಸದ್ಯದ ಕುತೂಹಲ. ಸದ್ಯ ಸತ್ಯ ಸೀರಿಯಲ್ನಲ್ಲೂ ನಟಿಸುತ್ತಿರುವ ಸುಜಾತ ಅಕ್ಷಯ್ ತೆಲುಗು ಕಿರುತೆರೆ ಕಡೆ ಮುಖ ಮಾಡಿದ್ದಾರೆ. ತೆಲುಗಿನ ರೌಡಿ ಗೌರಿ ಪೆಳ್ಳಂ ಸೀರಿಯಲ್ನಲ್ಲಿ ಖಡಕ್ ಲೇಡಿಯಾಗಿ ಸುಜಾತ ಅಕ್ಷಯ್ ಕಾಣಿಸಿಕೊಂಡಿದ್ದಾರೆ.